ಹಾಯ್ ಫ್ರೆಂಡ್ಸ್, ನಮಸ್ಕಾರ. KVM ಕ್ರಿಯೇಷನ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನೋಡಿದಲ್ಲ ನಿಮಗೆ ನಿಮ್ಮ ಒಂದು ಮೊಬೈಲ್ನಲ್ಲಿ ನಿಮಗೆ ಡಬಲ್ ಫೋಟೋಸ್ ಆಗಿರ್ಬೋದು ಅಥವಾ ಡುಪ್ಲಿಕೇಟ್ ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು ಅಥವಾ ಆಡಿಯೋಸ್ ಆಗಿರ್ಬೋದು, ಅವುಗಳನ್ನು ನೀವು ಹೇಗೆ ಡಿಲೀಟ್ ಮಾಡೋದು ಅಂತ ನಾನು ಈ ಒಂದು ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ನಿಮ್ಮ ಒಂದು ಮೊಬೈಲ್ನಲ್ಲಿ ನಿಮಗೆ ನೋಡ್ತಿರ್ಬೋದು ಒಂದೇ ಫೋಟೋ ಅನ್ನೋದು ನಿಮಗೆ 4 ಸತ್ತು ಆಗಿರ್ಬೋದು, 10 ಸತ್ತು ಆಗಿರ್ಬೋದು ಇರುತ್ತಲ್ಲ, ಅದರಿಂದ ಏನಾಯ್ತಂದ್ರೆ ಸ್ನೇಹಿತರೆ ನಿಮ್ಮ ಒಂದು ಫೋನ್ ಮೆಮೊರಿ ಅನ್ನೋದು ನಿಮಗೆ ಜಾಸ್ತಿ ಆಗುತ್ತೆ. ನಿಮ್ಮ ಒಂದು ಮೊಬೈಲ್ನಲ್ಲಿ ಡುಪ್ಲಿಕೇಟ್ ಫೈಲ್ಸ್ ಯಾವ್ಯಾವ ಇದ್ರೂ ಕೂಡ ಅವುಗಳನ್ನು ನೀವು ಹೇಗೆ ಡಿಲೀಟ್ ಮಾಡೋದು ಅಂದರೆ ಸ್ನೇಹಿತರೆ, ಹೇಳುವ ಮೊದಲು ಇನ್ನು ಈ ವಿಡಿಯೋವನ್ನು ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ. ಕನ್ನಡದಲ್ಲಿ ಟೆಕ್ನಾಲಜಿ ಹಾಗೂ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋವನ್ನು ಬಿಟ್ಟರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸ್ನೇಹಿತರೆ, ಅದಕ್ಕಾಗಿ ಏನಿಲ್ಲ ಸ್ನೇಹಿತರೆ, ನನ್ನ ಒಂದು ಡಿಸ್ಕ್ರಿಪ್ಷನ್ ಒಂದು ಅಪ್ಲಿಕೇಶನ್ ಲಿಂಕ್ ಕೊಟ್ಟಿರ್ತೀನಿ, ಆ ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ತಕ್ಷಣ ಓಪನ್ ಮಾಡಿ. ಓಪನ್ ಮಾಡಿದ್ರೆ ನಿಮಗೆ ಈ ರೀತಿ ಬರುತ್ತೆ ಸ್ನೇಹಿತರೆ, ನೋಡ್ತಿರ್ಬೋದು. ನಿಮ್ಮ ಒಂದು ಫೈಲ್ನಲ್ಲಿ ಯಾವುದೇ ಥರದ ಡುಪ್ಲಿಕೇಟ್ ಫೈಲ್ಸ್ ಇರ್ಬೋದು, ನೋಡ್ತಾ ಇರ್ಬೋದು. ಇಲ್ಲಿ ಆಡಿಯೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಪಿಕ್ಚರ್ಸ್ ಆಗಿರ್ಬೋದು, ಅಥವಾ ನಿಮಗೆ ಫುಲ್ ನಿಮಗೆ ಸ್ಕ್ಯಾನ್ ಮಾಡ್ಬೋದು ಸ್ನೇಹಿತರೆ. ಜಸ್ಟ್ ನೀವು ಫುಲ್ ಡುಪ್ಲಿಕೇಟ್ ಸಮಯ ಕ್ಲಿಕ್ ಮಾಡಿ, ನಂತರ ಸ್ಕ್ಯಾನ್ ಒಮ್ಮೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ, ನೋಡ್ತಿರ್ಬೋದು. ನಿಮಗೆ ಆಟೋ ಅನ್ನೋದು ಸ್ಕ್ಯಾನ್ ಆಗ್ತಿರುತ್ತೆ. ಇಲ್ಲಿ ನಿಮಗೆ ಯಾವುದೇ ರೀತಿ ನಿಮಗೆ ಡುಪ್ಲಿಕೇಟ್ ಫೈಲ್ಸ್ ಇದ್ದರೂ ಕೂಡ ನಿಮಗೆ ಇಲ್ಲಿ ತೋರಿಸೋ ಸ್ನೇಹಿತರೆ, ಅವುಗಳನ್ನು ನೀವು ಡೈರೆಕ್ಟಾಗಿ ಇಲ್ಲಿಂದ ನೀವು ಡಿಲೀಟ್ ಮಾಡ್ಕೋಬೋದು ಸ್ನೇಹಿತರೆ. ನನ್ನ ಒಂದು ಫೈಲ್ನಲ್ಲಿ ಯಾವುದೇ ಥರದ ಡುಪ್ಲಿಕೇಟ್ ಫೈಲ್ಸ್ ಇಲ್ಲ ಸ್ನೇಹಿತರೆ. ಜಸ್ಟ್ ನಿಮ್ಮ ಹತ್ರ ಇದ್ದರೆ ನೀವು ಡೈರೆಕ್ಟಾಗಿ ನೀವು ಡಿಲೀಟ್ ಮಾಡ್ಬೋದು ಸ್ನೇಹಿತರೆ. ನೀವು ಹೋಗಿ ಏನು ಮಾಡ್ತೀರಿ ಸ್ನೇಹಿತರೆ, ನೀವು ಫೈಲ್ ಮ್ಯಾನೇಜರ್ಗೆ ಹೋಗಿ ನೀವು ಸರ್ಚ್ ಮಾಡಿ ಅಥವಾ ನೀವು ಸೆಲೆಕ್ಷನ್ ಡೈರೆಕ್ಟ್ ಮಾಡ್ತೀರಿ. ಬಟ್ ಇಲ್ಲಿ ನಿಮಗೆ ಯಾವುದೇ ಥರದ ಡುಪ್ಲಿಕೇಟ್ ಫೈಲ್ಸ್ ಇದ್ದರೆ ಎಲ್ಲ ಇಲ್ಲೇ ಬಂದ್ಬಿಡ್ತಾರೆ ಸ್ನೇಹಿತರೆ. ಅಲ್ಲಿ ನೀವು ಜಸ್ಟ್ ಅವು ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಆಟೋಮೆಟಿಕ್ ಅನ್ನೋದು ನಿಮಗೆ ಎಲ್ಲ ಡೈರೆಕ್ಟ್ ಆಗುತ್ತೆ ಸ್ನೇಹಿತರೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ. ಬಾಯ್ ಆ್ಯಂಡ್ ಟೇಕ್ ಕೇರ್. ಜೈ ಹಿಂದ್, ಜಯ ಕರ್ನಾಟಕ.